ಈ ಕಷಾಯ ಒಂದು ಅಮೃತಾನೆ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಬೆನಿಫಿಟ್ ಇದೆ, ಯಾವುದೇ ಪ್ರಾಬ್ಲಮಿಗೂ ಈ ಕಷಾಯ ಒಂದು ಮಾಡಿ ಕುಡಿದ್ರೆ ಸಾಕು, ಅಷ್ಟು ಬೇಗನೆ ಸಾಲ್ವ್ ಆಗಿ ಹೋಗುತ್ತೆ. ಈ ಉರಿ ಮೂತ್ರ, ಯೂರಿನ್ ಇನ್ಫೆಕ್ಷನ್, ಕಿಡ್ನಿ ಸ್ಟೋನು, ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಉಬ್ಬರ, ಡೈಜೆಷನ್ ಸರಿಯಾಗಿಲ್ಲ ಅಂದರೆ, ಇನ್ನೂ ಏನೇನೇನು ಈ ಪ್ರಾಬ್ಲಮ್ ಇದೆ ನೋಡಿ, ಅದಕ್ಕೆಲ್ಲದಕ್ಕೂ ರಾಮಬಾಣ ಈ ಕಷಾಯನೇ. ಈ ಕಷಾಯನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ದೀರಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಮತ್ತು ಈ ವಿಡಿಯೋನು ಕೊನೆಯ ತನಕನೂ ನೋಡಿ, ಯಾವ ಸ್ಟೇಜನ್ನು ಸಹ ಸ್ಕಿಪ್ ಮಾಡಬೇಡಿ. ಇವತ್ತೊಂದು ಒಳ್ಳೆ ರೀತಿಯ ಒಂದು ಕಷಾಯ ಮಾಡುವ ಅಂತೇಳಿ ನಾನು ಹೊರಟಿದ್ದೀನಿ. ಇಲ್ಲಿ ತೋರಿಸ್ತಾ ಇದ್ದೀನಿ ಏನೆಲ್ಲ ಬೇಕು ಅಂತ. ಆ್ಯಕ್ಚುಲಿ ಇದು ಸ್ಯಾಂಪಲ್ಗೆ ನಾನು ಕ್ವಾಂಟಿಟಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿಟ್ಟಿದ್ದೀನಿ, ಯಾಕಂದರೆ ನಿಮಗೆ ಹೇಳಲಿಕ್ಕೆ ಸರಿ ಆಗತ್ತಲ್ಲ, ಅಂದರೆ ಗೊತ್ತಾಗ್ತದಲ್ಲ ಏನೆಲ್ಲ ಬೇಕು ಅಂತ ಹೇಳಿ. ಅಂದರೆ ಇದರಲ್ಲಿ ಒಂದು ಐಟಮ್ ಸಹ ಸ್ಕಿಪ್ ಆಗಬಾರ್ದು, ಅದಕ್ಕೆ ನಾನು ಇದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದರಿಂದ ಒಳ್ಳೆ ಒಂದು ಕಷಾಯ ಮಾಡುವ, ಇದು ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ಇದರ ಬೆನಿಫಿಟ್ ಕೇಳಿದರೆ ನಿಮಗೆ ಇಷ್ಟು ಸಹ ಇರ್ತದ ಅಂತೇಳಿ ಅನಿಸ್ತದೆ, ಅಷ್ಟು ಬೆನಿಫಿಟ್ ಉಂಟು. ಏನೆಲ್ಲ ಬೇಕು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕೊತ್ತಂಬರಿ. ಕೊತ್ತಂಬರಿ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತದೆ ನೋಡಿ, ಅಂತ ಇದೆ ಕೊತ್ತಂಬರಿ. ಇದು ಹಸಿ ಕೊತ್ತಂಬರಿ, ಇದು ಮೇನು. ಅಂದರೆ ತುಂಬ ಕ್ವಾಂಟಿಟಿಯಲ್ಲಿ ನಾವು ಇದನ್ನು ತಗೊಳ್ತೀವಿ, ಕೊತ್ತಂಬರಿಯನ್ನು, ಕೊತ್ತಂಬರಿ ಬೀಜ. ಇದು ತುಂಬ ದೇಹಕ್ಕೆ ತಂಪು, ಹಾಗಾಗಿ ಇದನ್ನು ಸ್ವಲ್ಪ ಜಾಸ್ತಿ ಹಾಕೋದು. ನೆಕ್ಸ್ಟು ಲವಂಗ, ಡೈಜೆಷನ್ಗೆ ಅದಕ್ಕೆ ಇದಕ್ಕೆ ಎಲ್ಲ ತುಂಬ ಹೆಲ್ಪ್ ಆಗ್ತದೆ. ಲವಂಗ ಒಂದು 3 ರಿಂದ 6 ಕಾಳು. ಆಮೇಲೆ ಪರಿಮಳಕ್ಕೆ ಅಂತ ಏಲಕ್ಕಿ ಒಂದು ಎರಡು ತಗೊಂಡಿದ್ದೀನಿ. ನೆಕ್ಸ್ಟು ಇದು ಓಮ. ಓಮ ಡೈಜೆಷನಿಗೆ, ಹೊಟ್ಟೆ ಉರಿ ಅದೆಲ್ಲ ಇದ್ದಾಗ ನಾವು ಓಮ ನೀರು ಮಾಡಿ ಕುಡಿಯೋದುಂಟು, ಹಾಗಾಗಿ ಈ ಕಷಾಯಕ್ಕೆ ನಾನು ಓಮನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಡೈಜೆಷನಿಗೆ, ಗ್ಯಾಸ್ಟಿಕ್ಕಿಗೆ ಎಲ್ಲ ತುಂಬ ಒಳ್ಳೆಯದು. ನೆಕ್ಸ್ಟ್ ಇನ್ನು ಮೆಂತೆ. ಮೆಂತೆದು ಪ್ರಯೋಜನ ಎಷ್ಟು ಹೇಳಿದರೂ ಮುಗಿಯೋದೇ ಇಲ್ಲ, ಅಷ್ಟುಂಟು ಇದ್ರ ಬೆನಿಫಿಟ್ಸು. ಇದನ್ನು ಸಹ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಒಂದು 4 ಟೀಸ್ಪೂನು ಸಾಕಾಗ್ತದೆ. ಮತ್ತು ಇದು ಶುಗರ್ ಇದ್ದವರಿಗೂ ಸಹ ಈ ಕಷಾಯನ ಕುಡಿಬೋದು, ಹಾಗಾಗಿ ಮೆಂತೆ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸಹ ಹಸಿನೇ. ನೆಕ್ಸ್ಟ್ ಒಂದು 10 ಕಾಳುಮೆಣಸು ತೊಗೊಂಡಿದ್ದೀನಿ. ಇದು ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು, ಖಾರ ಆಗ್ತದೆ ಅಂತ ಹೇಳಿದರೆ ಹಾಕಿದರೆ ತುಂಬ ಒಳ್ಳೆಯದಾಗ್ತದೆ ಕಷಾಯಕ್ಕೆ. ಅಂದರೆ ಶೀತ, ನೆಗಡಿ, ಕೆಮ್ಮು ಅದೆಲ್ಲ ಇರೋರಿಗೆ ಇದು ಹಾಕಿ ಕುಡಿದ್ರೆ ತುಂಬ ಬೆನಿಫಿಟ್ ಇರ್ತದೆ. ನೆಕ್ಸ್ಟು ಸೋಂಪು. ನಾವು ಯಾವುದೇ ಹೋಟ್ಲಿಗೆ ಹೋದರೂ ಸಹ ಅಲ್ಲಿ ಊಟ ಆದಮೇಲೆ ಒಂದು ಸೋಂಪು ಕೊಡ್ತಾರೆ, ಎಲ್ಲರಿಗೂ ಸಹ ಇಷ್ಟ ಆಗ್ತದೆ. ಅಂದರೆ ಯಾಕೆ ಅಂತ ಜಾಸ್ತಿ ಜನ ಯೋಚನೆ ಮಾಡೋದಿಲ್ಲ, ಯಾಕೆ ಅಂದರೆ ಇದು ಸೋಂಪು ಡೈಜೆಷನ್ಗೆ ತುಂಬ ಒಳ್ಳೆಯದು. ನಾವೆಲ್ಲ ಹೋಟ್ಲಲ್ಲಿ ಊಟ ಮಾಡಿದಾಗ ಊಟದಲ್ಲೆಲ್ಲ ಅವರು ಅಡುಗೆ ಸೋಡಾ ಎಲ್ಲ ಜಾಸ್ತಿ ಯೂಸ್ ಮಾಡಿರ್ತಾರೆ, ನಮ್ಮ ಹೊಟ್ಟೆ ಎಲ್ಲ ಡುಬ್ಬ ಆ ಥರ ಎಲ್ಲ ಫೀಲ್ ಆಗ್ತದೆ. ಆವಾಗ ಸ್ವಲ್ಪ ಒಂದು 4 ಕಾಳು ಸೋಂಪು ತಿಂದಾಗ ಅದು ಹೊಟ್ಟೆ ಉಬ್ಬರ, ಆಮೇಲೆ ಗ್ಯಾಸ್ಟಿಕ್ಕು, ಅದೇ ಮೇನಾಗಿ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗಲಿ ಅಂತೇಳಿಯೇ ಈ ಸೋಂಪನ್ನು ಕೊಡ್ತಾರೆ ಅವರು. ಅದೇ ಸೋಂಪನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಕಷಾಯ ಸಹ ಮಾಡ್ತಾ ಇದ್ದೀನಿ, ಇಲ್ಲಿ ನಿಮಗೆ ತೋರಿಸ್ತೀನಿ ನಾನು ಪೌಡ್ರ್ ಮಾಡಿದ್ಮೇಲೆ ಹೇಗೆ ಕಷಾಯ ಮಾಡೋದು ಅಂತ. ಅದಕ್ಕೋಸ್ಕರ ನಾನಿಲ್ಲಿ ಬೆಲ್ಲ ತಗೊಂಡಿದ್ದೀನಿ. ನೆಕ್ಸ್ಟು ಹಾಲು ಬೇಕು, ನೀರು ಬೇಕು, ಅದು ಕಷಾಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಕ್ವಾಂಟಿಟಿ ಇದೆಲ್ಲ ಸಹ ನಾನು ಸ್ಯಾಂಪಲ್ಗೆ ತೋರಿಸ್ತಾ ಇದ್ದೀನಿ ನಿಮಗೆ, ಅಂದರೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ. ಇವಾಗ ನಾನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೊಳ್ತೀನಿ, ಎಷ್ಟು ಅಂತ ನಾನು ಮಾಡುವಾಗ ನಿಮಗೆ ಹೇಳ್ತಾ ಹೋಗ್ತೀನಿ. ಇವಾಗ ಈ ಗ್ಲಾಸಿದ್ದು ದೊಡ್ಡ ಗ್ಲಾಸ್ ಇರ್ತದಲ್ಲ, ಅದರಲ್ಲಿ 1 ಗ್ಲಾಸಷ್ಟು ಕೊತ್ತಂಬರಿ ಬೀಜ ತಗೊಳ್ಬೇಕು ನೋಡಿ. ಅಂತೆ ನಾನಿಲ್ಲಿ ತಗೊಂಡಿದ್ದೀನಿ, ಹಸಿ ಇದು, ಹಾಗಾಗಿ ಫ್ರೈ ಮಾಡಬೇಕು ನೋಡಿ ದೊಡ್ಡ ಗ್ಲಾಸು. ಇದನ್ನು ಯಾವುದೇ ಕಾರಣಕ್ಕೂ ಸಹ ಹೈ ಫ್ಲೇಮಲ್ಲಿ ಇಡಲಿಕ್ಕೆ ಹೋಗಬೇಡಿ, ಕಷಾಯ ಅಲ್ವಾ, ಕಷಾಯದ ಪೌಡ್ರೆಲ್ಲ ಮಾಡುವಾಗ ನಾವು ಲೋ ಫ್ಲೇಮಲ್ಲೇ ಮಾಡಬೇಕು. ಅದೊಂದು ಒಳ್ಳೆ ಅರೋಮ ಬರ್ತದೆ, ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ, ಆವಾಗ ಗ್ಯಾಸು ಆಫ್ ಮಾಡಬೇಕು, ಅಲ್ಲಿ ತನಕ ಹುರಿಬೇಕು. ಈ ರೀತಿಯಾಗಿ ಫ್ರೈ ಮಾಡಿ ಯಾವುದೇ ಕಾರಣಕ್ಕೂ ಹೈಯಲ್ಲಿ ಇಡಲಿಕ್ಕೆ ಹೋಗಬೇಡಿ ಬೇಗ ಆಗಬೇಕು ಅಂತ ಹೇಳಿ. ಇದೆಲ್ಲ ಕಷಾಯದ ಪೌಡ್ರೆಲ್ಲ ಮಾಡುವಾಗ ಸಿಮ್ಮಲ್ಲೇ ಅದು ಆದಷ್ಟು ಹುರಿಬೇಕು, ಅದೊಂದು ಸೌಂಡ್ ಬರ್ತದಲ್ಲ ಅಲ್ಲಿ ತನಕ ಫ್ರೈ ಮಾಡಿ. ಇವಾಗ ಫ್ರೈ ಎಲ್ಲ ಆಗಿದೆ, ಇದನ್ನು ಯಾವುದಾದ್ರು ಒಂದು ಪೇಪರ್ ಮೇಲೆ ತಣ್ಣಗಾಗಲಿಕ್ಕೆ ಹಾಕಬೇಕು ನೋಡಿ. ಈ ರೀತಿಯಾಗಿ ಬಿಡಿಸಿ ಹಾಕಿ. ಯಾವ ಗ್ಲಾಸಲ್ಲಿ ಆಗ ನಾನು ಕೊತ್ತಂಬರಿ ತೊಗೊಂಡಿದ್ದಲ್ಲ, ಇದರಲ್ಲಿ ಕಾಲು, ಅಂದರೆ ಕಾಲು
ಕಾಲ್ ಗ್ಲಾಸಷ್ಟು ಜೀರಿಗೆ ತಗೊಳ್ಬೇಕು. ಒಂದು ಕೊತ್ತಂಬರಿ ಒಂದು ಗ್ಲಾಸ್ ತಗೊಂಡ್ರೆ ಕಾಲ್ ಗ್ಲಾಸಿನಷ್ಟು ಜೀರಿಗೆ ತಗೊಳ್ಳಿ. ಇವಾಗ ಇದನ್ನು ಅಷ್ಟೇ ಗ್ಯಾಸ್ ಸಿಮ್ಮಲ್ಲಿಟ್ಟು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಇದು ಒಂದು ಪಟ್ ಪಟ್ ಅಂತ ಒಂದು ಸೌಂಡ್ ಬರುತ್ತಲ್ಲ ಅಲ್ಲಿ ತನಕ ಫ್ರೈ ಮಾಡ್ತಾಯಿರಿ. ಇವಾಗ ನಾವು 2 ಟೀಸ್ಪೂನಷ್ಟು ಮೆಂತೆ, ಕಾಳುಮೆಣಸು, ಆಮೇಲೆ ಲವಂಗ ಇದನ್ನೆಲ್ಲ ಒಟ್ಟಿಗೆ ಫ್ರೈ ಮಾಡೋಣ. ಎಲ್ಲದನ್ನು ಮಾತ್ರ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ, ಹೈ ಫ್ಲೇಮಲ್ಲಿ ಇಡಲಿಕ್ಕೆ ಹೋಗಬೇಡಿ. ಇದನ್ನು ಅಷ್ಟೇ ಒಂದು ಸೌಂಡ್ ಬರುತ್ತೆ ಆಮೇಲೆ ಸ್ಮೆಲ್ ಬರುತ್ತೆ ಆವಾಗ ಆಫ್ ಮಾಡಿದರೆ ಸಾಕು. ಇವಾಗ ಓಮ ತಗೊಳ್ಳಿ, ಓಮ್ ಕಾಳು ಅಂತ ಬರ್ತದಲ್ಲ ಅದನ್ನು ತಗೊಳ್ಳಿ. ಇದು ಸಹ ಅಷ್ಟೇ ಒಂದು 2 ಟೀಸ್ಪೂನ್ ತೊಗೊಂಡಿದ್ದೀನಿ ನಾನು. ಇದನ್ನು ಸಹ ಅಷ್ಟೇ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಇದನ್ನು ಅಷ್ಟೇ ಒಂದು ಸೌಂಡ್ ಬರ್ತದೆ ಪಟ್ ಪಟ್ ಅಂತ, ಆವಾಗ ಆಫ್ ಮಾಡಿದರೆ ಸಾಕು. ಈ ರೀತಿಯಾಗಿ ಎಲ್ಲದನ್ನು ಸಹ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು 2 ಟೀಸ್ಪೂನು ಸೋಂಪು ತಗೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಆಮೇಲೆ ಅದಕ್ಕೇ 2 ಏಲಕ್ಕಿನೂ ಆ್ಯಡ್ ಮಾಡ್ತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಕಷಾಯ ತುಂಬ ಪರಿಮಳವಾಗಿ ಬರುತ್ತೆ, ಆಮೇಲೆ ಅದರದ್ದು ಬೆನಿಫಿಟ್ಸ್ ಸಹ ತುಂಬ ಇದೆ. ನೋಡ್ಬೋದು ಎಲ್ಲದನ್ನು ನಾನಿಲ್ಲಿ ಹುರಿದು ತಣ್ಣಗಾಗಲಿಕ್ಕೆ ಪೇಪರಲ್ಲಿ ಹಾಕಿದ್ದೀನಿ. ನೋಡ್ಬೋದು ಇದೆಲ್ಲನೂ ಈಗ ನಾವು ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡೋಣ. ಇವಾಗ ಒಂದು ಮಿಕ್ಸಿ ತಗೊಳ್ಳಿ, ಮಿಕ್ಸಿ ಡ್ರೈ ಆಗಿರಲಿ, ಯಾವುದೇ ಕಾರಣಕ್ಕೂ ನೀರಿನಂಶ ಇರಬಾರ್ದು, ಅಂದರೆ ಇದನ್ನೆಲ್ಲ ಸ್ಟೋರ್ ಮಾಡಬೇಕಲ್ಲ ಅದಕ್ಕೋಸ್ಕರ. ನೆಕ್ಸ್ಟ್ ಈಗ ನಾವು ಫ್ರೈ ಮಾಡಿದ್ವಲ್ಲ ತಣ್ಣಗಾಗಲಿಕ್ಕೆ ಇಟ್ಟಿದ್ವಲ್ಲ ಅದನ್ನೆಲ್ಲ ತಗೊಳ್ಳಿ, ಕಷಾಯದ್ದು ಸಾಮಾನು. ಇವಾಗ ಇದನ್ನು ತುಂಬ ನೈಸಾಗಿ ಮಿಕ್ಸಿ ಮಾಡಿ, ಯಾವುದೇ ಕಾರಣಕ್ಕೂ ಏನನ್ನು ಸಹ ಆ್ಯಡ್ ಮಾಡಬೇಡಿ, ನೀರು ಏನು ಸಹ ಹಾಕಬೇಡಿ. ಇದೇ ಇಷ್ಟನ್ನು ಡ್ರೈ ಆಗಿಯೇ ಪೌಡರ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ಎಷ್ಟು ನೈಸಾಗಿ ಮಿಕ್ಸಿ ಮಾಡಿದ್ದೀನಿ ಅಂತ. ಸ್ವಲ್ಪನೂ ಸಹ ತಿರಿ ತಿರಿಯಾಗಿ ಕಡಿಲಿಕ್ಕೆ ಹೋಗಬೇಡಿ, ಹಾಗೆಲ್ಲ ಆದರೆ ಇನ್ನೊಮ್ಮೆ ಮಿಕ್ಸಿ ಮಾಡಿ ನೋಡಿ ಅಂತ. ಎಷ್ಟು ಒಳ್ಳೆ ಆರೋಮ ಬರ್ತಾ ಇದೆ ಅಂದರೆ ಹಾ, ತುಂಬ ಘಮಘಮ ಸ್ಮೆಲ್ ಬರ್ತದೆ, ಅಷ್ಟು ಚೆನ್ನಾಗಿದೆ. ಇವಾಗ ಒಂದು ಯಾವುದಾದ್ರೂ ಪೇಪರ್ಗೆ ಹೀಗೆ ಹಾಕ್ಕೊಳ್ಳಿ ಮಿಕ್ಸಿಂದ ತೆಗೆದು. ಅಂದರೆ ಮಿಕ್ಸಿಂದ ತೆಗೆದ ತಕ್ಷಣ ನೀವು ಯಾವುದೇ ಜಾರಿಗೂ ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಅದು ಸ್ವಲ್ಪ ಮಿಕ್ಸಿಯಲ್ಲಿ ಮಾಡಿದ್ರಿಂದಾಗಿ ಸ್ವಲ್ಪ ಬಿಸಿ ಇರ್ತದೆ. ಆವಾಗ ನಾವು ಡೈರೆಕ್ಟಾಗಿ ಯಾವುದಾದ್ರೂ ಏರ್ಟೈಟ್ ಕಂಟೈನರಿಗೆ ಹಾಕ್ಕೊಂಡ್ರೆ ಅದು ಅಲ್ಲಿ ಅಂದರೆ ಸ್ವೆಟ್ಟಿಂಗ್ ಥರ ಆಗಿ ಸ್ವಲ್ಪ ಹಾಳಾಗುವ ಚಾನ್ಸಸ್ ಇರ್ತದೆ. ಅದಕ್ಕೆ ನಾವು ಫಸ್ಟಿಗೆ ಒಂದು ಪೇಪರಲ್ಲಿ ಈ ರೀತಿಯಾಗಿ ಹಾಕ್ಕೊಂಡು ತಣ್ಣಗಾಗಲಿಕ್ಕೆ ಬಿಡಬೇಕು, ಆಮೇಲೆ ಯಾವುದಾದ್ರೂ ಜಾರಿಗೆ ಹಾಕಬೇಕು. ಇವಾಗ ಕಷಾಯದ ಪೌಡ್ರು ರೆಡಿ ಆಯಿತು, ಇದನ್ನೀಗ ಸ್ಟೋರ್ ಮಾಡಿ ಇಡುವ. ಯಾವುದಾದ್ರೂ ಗಾಳಿ ತಾಗದ್ದು ಬಾಕ್ಸ್ ಇದ್ದರೆ ಅದರಲ್ಲಿ ಹಾಕಿಡ್ಬಾರ್ದು, ಗ್ಲಾಸ್ ಆದರೂ ಪರವಾಗಿಲ್ಲ. ಇದರಲ್ಲಂದರೆ ನೀರಿನ ಪಸೆ ಮತ್ತು ಗಾಳಿ ಏನು ತಾಗಬಾರ್ದು, ಯಾಕಂದರೆ ಇದನ್ನು ತುಂಬ ಸಮಯ ತನಕ ನಾವು ಸ್ಟೋರ್ ಮಾಡಿ ಇಡಬೇಕಲ್ಲ. ಹಾಗಾಗಿ ಒಳ್ಳೆ ಜಾರನ್ನೇ ತಗೊಳ್ಳಿ. ಈ ರೀತಿಯಾಗಿ ಹಾಕ್ಕೊಳ್ಳಿ. ಇದು ಕಷಾಯ ಅಂದರೆ ಹಾಳೇನೂ ಆಗೋದಿಲ್ಲ ಗಾಳಿ ಮತ್ತು ನೀರಿನ ಪಸೆಯನ್ನು ತಾಗದಿದ್ದರೆ. ಆಲ್ಮೋಸ್ಟ್ ಒಂದು 3 ಮಂತ್ಸ್ ತನಕ ಏನೂ ಆಗೋದಿಲ್ಲ. ಫ್ರಿಜ್ಜಲ್ಲೂ ಇಡಬೇಕಂತೇನಿಲ್ಲ, ಹೊರಗಡೆ ಇಟ್ಟರೂ ಏನೂ ಹಾಳಾಗೋದಿಲ್ಲ. ಆಮೇಲೆ ನೀವು ಕ್ಯಾರಿ ಮಾಡೋದಾದರೆ ಬೇರೆ ಕಡೆ ತೊಗೊಂಡು ಹೋಗೋದಾದರೂ ಸಹ ತೊಗೊಂಡು ಹೋಗ್ಬೋದು, ಟ್ರಾವೆಲಿಂಗಲ್ಲೂ ಸಹ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ಕಷಾಯ ಮಾಡೋದು ಹೇಗೆ ಅಂತ ನೋಡುವ. ಒಂದು ದೊಡ್ಡ ಗ್ಲಾಸಲ್ಲಿ ನಾನು 2 ಗ್ಲಾಸು ನೀರು ತಗೊಂಡಿದ್ದೀನಿ. ನೀವಂದರೆ ಎಷ್ಟು ಜನ ಬೇಕು ಅಷ್ಟು ಗ್ಲಾಸ್ ನೀರು ಹಾಕಿ ಕಷಾಯದ ಪೌಡ್ರು ಜಾಸ್ತಿ ಮಾಡಿದರೆ ಆಯಿತು. ನಾನಿಲ್ಲಿ 2 ಜನಕ್ಕೆ ಮಾಡೋದ್ರಿಂದಾಗಿ ಒಂದು ಸ್ಪೂನು ಅಂದರೆ ದೊಡ್ಡದು ಸ್ಪೂನಲ್ಲಿ ಒಂದು ಸ್ಪೂನಿನಷ್ಟು ಕಷಾಯದ ಪೌಡ್ರು ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫಸ್ಟಿಗೆ, ಗ್ಯಾಸಲ್ಲಿ ಇಡೋ ಮುಂಚೆನೇ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಗ್ಯಾಸಲ್ಲಿ ಇಡಿ. ಇದನ್ನು ಅಷ್ಟೇ ಸಿಮ್ಮಲ್ಲೇ ಮಾಡಬೇಕು, ಯಾವುದೇ ಕಾರಣಕ್ಕೂ ಹೈಯಲ್ಲಿ ಮಾಡಲಿಕ್ಕೆ ಹೋಗಬೇಡಿ, ಸಿಮ್ಮಲ್ಲೇ ಮಿಕ್ಸ್ ಆಗಲಿ. ಅಂದರೆ ಗ್ಯಾಸ್ ಸಿಮ್ಮಲ್ಲೇ ಇದ್ದು ಅದು ಎಲ್ಲನೂ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಅದು. ನೋಡಿ ಈ ರೀತಿಯಾಗಿ ಕಲಸ್ತಾ ಬನ್ನಿ. ನೆಕ್ಸ್ಟ್ ಈಗ ಒಂದು ಬೌಲಿನಷ್ಟು ಬೆಲ್ಲ ತಗೊಳ್ಳಿ, ನಾನಿಲ್ಲಿ ತುರಿದಿದ್ದೀನಿ, ನೀವು ಬೇಕಿದ್ರೆ ಹಾಗೇನೂ ಹಾಕ್ಬೋದು. ಈ ಬೆಲ್ಲನೂ ಅಷ್ಟೇ, ನಿಮಗೆ ಸ್ವೀಟು ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಬೋದು, ಕಮ್ಮಿ ಬೇಕಂದವರು ಕಮ್ಮಿನೂ ಹಾಕ್ಬೋದು. ಬೆಲ್ಲನೂ ಬೇಕಿದ್ರೆ ಸ್ಕಿಪ್ ಮಾಡೋರು ಸ್ಕಿಪ್ಪು ಸಹ
ಮಾಡ್ಬೋದು. ಇವಾಗ ನೋಡಿ ಕುದಿತಾ ಬಂತು, ಕುದಿಲಿಕ್ಕೆ ಬಂದಿಲ್ಲ ಅಂದರೆ ಸ್ಟಾರ್ಟ್ ಆಗ್ತಾ ಉಂಟು. ಈ ಸ್ಟೇಜಲ್ಲಿ ನಾನು ಮುಕ್ಕಾಲು ಗ್ಲಾಸಿನಷ್ಟು, ದೊಡ್ಡ ಗ್ಲಾಸಲ್ಲೇ ಮುಕ್ಕಾಲು ಗ್ಲಾಸಿನಷ್ಟು ಹಾಲು ತಗೊಂಡಿದ್ದೀನಿ. ಈ ಹಾಲು ಬೇಯಿಸಿದ ಹಾಲು, ಕುದಿಸಿದ ಹಾಲು, ಹಾಗಾಗಿ ನಾನಿಲ್ಲಿ ಲಾಸ್ಟಿಗೆ ಹಾಕ್ತಿದ್ದೀನಿ. ನೀವೆಲ್ಲಾದರೂ ಹಸಿ ಹಾಲು ಹಾಕೋದಾದರೆ ಕಷಾಯಕ್ಕೆ ನಾನು ನೀರು ಹಾಕಿದ್ನಲ್ಲ ಆ ಸ್ಟೇಜಲ್ಲೇ ಹಾಲನ್ನು ಸಹ ಸೇರಿಸಿಬಿಡಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಈಗ ನೋಡ್ಬೋದು ಕಷಾಯ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಸ್ಟೇಜಲ್ಲಿ ಗ್ಯಾಸನ್ನು ಆಫ್ ಮಾಡಿ ಬಿಡಿ. ನೋಡ್ಬೋದು ಈಗ ಗ್ಯಾಸ್ ಎಲ್ಲ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಿದೆ. ಇವಾಗ ಒಂದು ಟೀ ಸ್ಟೈನರ್ ತಗೊಂಡು ಕಷಾಯನ್ನೆಲ್ಲ ದಾಳಿಸಿ, ಅಂದರೆ ಕಷಾಯದ ಪೌಡ್ರ್ ಏನಾದ್ರು ಇದ್ದರೆ ಹೋಗ್ತದೆ. ನೋಡ್ಬೋದು ಕಷಾಯ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಇದು ಟೀ ಮತ್ತು ಕಾಫಿಗೆ ಬಿಡಬೇಕು ಅಂತಿದ್ದವರು ಸಹ ಅದರ ಬದಲಿಗೆ ಇದನ್ನೇ ಕುಡಿಬೋದು, ಏನು ಸೈಡ್ ಎಫೆಕ್ಟ್ ಇಲ್ಲ ನೋಡಿ.